ಹಾಗಾಗಿ ಇದು 250 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಚೈನ್ ಹಾಕ್ಸಿದ್ಮೇಲೆ. ಅದಕ್ಕೆ ಡೀಸೆಲ್ ವಾಶ್ ಮಾಡಿಬಿಟ್ಟು ನೀಟಾಗಿ ಚೈನ್ ಲೂಬಿಂಗ್ ಮಾಡ್ಕೊಂಬಿಡ್ಬೇಕು. ಎಕ್ಸಾಕಿ ಇದು ಆಲಂಕಿ ಅಂತ ಕೂಡ ಅಂತಾರೆ, ಇದೊಂದು ಕೊಟ್ಟಿದ್ದಾರೆ. ಇದ್ರೇನೆ ಇದನ್ನ ನಾವು ಈಗ ಮೊಬೈಲ್ ಫಿಟ್ ಮಾಡ್ಕೊಳಕಾಗುತ್ತೆ. ಹಾಯ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಆಲ್ ಅನ್ನೋ ಮೋಡಲ್ಲಿ ಇಟ್ಕೊಳ್ಳಿ. ಆಗಲೇ ನಾನು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಕೆಲವರು ಹುಡುಗಿರಿಗೆ ಮೇಕಪ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಅದೇ ಥರ ಹುಡುಗರಿಗೂ ಕೂಡ ಒಂದು ಬೈಕ್ ಮೇಲೆ ಕ್ರೇಜ್ ಜಾಸ್ತಿ. ಹಾಗಾಗಿ ಆ ಬೈಕ್ನ ತೊಳೆಯೋದು, ಒರೆಸೋದು ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್. 2008 or 2009 ಈ ಅವೆಂಜರ್ ಗಾಡಿ ಮಾಡಲು ನೋಡಿದಾಗ ಯಾವುದು ಗುರು ಗಾಡಿ ಇದು, ಸೈಕ್ ಆಗಿದೆ, ಕೀ ನೋಡಿದ್ರೆ ಇಲ್ಲಿ ಕೊಟ್ಟಿದ್ದಾನೆ ಒಂಥರ ಇಂಟ್ರೆಸ್ಟ್. ಅವಾಗೆಲ್ಲ ನಾವು ಚಿಕ್ಕ ಹುಡುಗರಲ್ವ, ಹಾಗಾಗಿ ಅವಾಗ ಅಂದ್ಕೊಂಡೆ ನನ್ನ ಲೈಫಲ್ಲಿ ಒಂದು ಸತಿ ಆದರೂ ಇದನ್ನ ಓಡಿಸೋದ್ರೂ ಓಡಿಸ್ಬೇಕು ಅಂತ. ನೋಡಿ, ಭಗವಂತ ಎಲ್ಲರ ಆಸೆನೂ ತೀರಿಸ್ಬಿಡ್ತಾನೆ, ಅದಕ್ಕೆ ಸ್ವಲ್ಪ ಟೈಮ್ ಬೇಕಷ್ಟೆ. ಹಾಗಾಗಿ ನೋಡಿ, ಇವತ್ತು ನಮ್ಮ ಹತ್ರ ಗಾಡಿನೇ ಇದೆ. ಹಾಗಾಗಿ ನೋಡಿ, ಈ ಥರ ಗಮ್ ಕೊಟ್ಟಿರ್ತಾರಲ್ಲ ಹೊಸ ಚೈನ್ಗೆ, ಇದು ಹೋಗ್ಬಿಡ್ಬೇಕು. ಹಾಗಾಗಿ ಇದು 250 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಚೈನ್ ಹಾಕ್ಸಿದ್ಮೇಲೆ. ಅದಕ್ಕೆ ಡೀಸೆಲ್ ವಾಶ್ ಮಾಡಿಬಿಟ್ಟು ನೀಟಾಗಿ ಚೈನ್ ಲೂಬಿಂಗ್ ಮಾಡ್ಕೊಂಬಿಡ್ಬೇಕು. ಅದಕ್ಕೆ ಸ್ವಲ್ಪ ಗಲೀಜಾಗಿತ್ತು ಗಾಡಿ, ಆವಾಗ ಗಾಡಿ ಮೇಲೆ ಕ್ರೇಜು, ಕೊಟ್ಟರೆ ಓಡಿಸೋಣ ಅಂತ ಆ ಒಂದು ಕ್ರೇಜಲ್ಲಿದ್ವಿ. ಇವಾಗ ಗಾಡಿ ಇದ್ದರೂ ಓಡಿಸೋಕ್ಕೆ ಕ್ರೇಜಲ್ಲ, ಬೇಜಾರು. ಯಾಕಂದರೆ ಪೆಟ್ರೋಲ್ ರೇಟ್ ನೋಡ್ತಾ ಇದ್ರೆ ಬೇಜಾರಾಗುತ್ತೆ ಗುರು. 100 ರೂಪಾಯಿ ಏನು ಗುರು ಇದು? ಅದಕ್ಕೆ ಗಾಡಿ ಇದ್ದರೂ ಕೂಡ ಓಡಿಸೋಕ್ಕಾಗಲ್ಲ. ಭಗವಂತನ ಒಂದು ಇದು ಹೆಂಗಿರುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ. ಭಗವಂತ ಯಾವ ಥರ ಸೃಷ್ಟಿ ಮಾಡಿದ್ದಾನೆ ನೋಡಿ, ಮಾನವನ ಜೀವನ ಹೀಗೆ. ನೋಡಿ, ಇದು ಮೋಟೋ ಕೇರ್ ಅನ್ನೋದು, ಚೈನ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವು ನೀಟಾಗಿ ವಾಶ್ ಮಾಡಿದ್ದೀನಲ್ವ, ಈಗ ಚೈನ್ ಸ್ಪ್ರೇ ಮಾಡ್ಕೊಂಬಿಡೋಣ ಬನ್ನಿ. ಫಸ್ಟ್ ಮುಂದೆ, ಆಮೇಲೆ ಈ ಸೈಡು, ಇಷ್ಟೇ ಸಾಕು. ಇವಾಗ ಬೋಬೋ ಬೈಕ್ ಮೌಂಟ್ ಅವ್ರದ್ದು ಒಂದು ನೋಡಿ ಥರ ಇದೆ, ಮೊಬೈಲ್ ಮೌಂಟ್ ಮಾಡೋದು. ಇದನ್ನು ಹ್ಯಾಂಡ್ ಬಾರ್ಗೆ ಫಿಟ್ ಮಾಡ್ಕೋಬೇಕು. ನನಗೆ ರೈಡಿಂಗ್ ಮಾಡೋವಾಗ ತುಂಬ ತೊಂದರೆ ಆಗ್ತಾಯಿತ್ತು, ಹಾಗಾಗಿ ಇದೊಂದು ಪರ್ಚೇಸ್ ಮಾಡಿದೆ. ಇದು ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡಬೇಕಂದ್ರೆ ಆಲ್ಮೋಸ್ಟು ನೋಡಿ, ಇಲ್ಲಿ 3500 ಇದೆ, 3500 ಇದೆ. ಇದು ನಮಗೆ ಶಾಪಲ್ಲಿ ಹೋದರೆ ನಮಗೆ ಆಲ್ಮೋಸ್ಟು 1800 ಇಲ್ಲ 1700 ಅದು ನೋಡಿ ತಗೋಬೇಕಷ್ಟೆ. ನನಗೆ 1600 ಆಯಿತು. ನೋಡಿ ಒಳಗಡೆ ಈ ಥರ, ನಮಗೆ ಇದು ಸ್ಕೂಟಿಗಳಿಗೆ ಮಿರರ್ ಹತ್ರ ಫಿಟ್ ಮಾಡೋದೊಂದು ಮೌಂಟ್ ಕೊಡ್ತಾರೆ, ಇದು ನಮ್ಗೆ ಯೂಸ್ ಆಗಲ್ಲ. ಇನ್ನೊಂದು ಇದು ನಮಗೆ ಹ್ಯಾಂಡಲ್ ಬಾರ್ಗೆ ಹಾಕಿ ಫಿಟ್ ಮಾಡಿಕೊಂಡು ಮಾಡೋದು. ಮತ್ತು ಎಕ್ಸ್ಟ್ರಾ ಫ್ಯೂಸ್ ಅಂತ ಕೊಡ್ತಾರೆ, ಇದಕ್ಕೆ ಫ್ಯೂಸ್ ಕೂಡ ಇದೆ, ಹಾಗಾಗಿ ಫ್ಯೂಸ್ ಏನಾದರೂ ಹೋದರೆ ಹಾಕ್ಕೋಬೋದು ಯಾಕಂದರೆ ಫಾಸ್ಟ್ ಚಾರ್ಜರ್ ಇರೋದು ಇದರಲ್ಲಿ. ಮತ್ತು ಇದೊಂದು ಜಿಪ್ ಲಾಕ್ ಒಂದು ಕೊಡ್ತಾನೆ, ಏನಾದರೂ ವೈರ್ ಗೀರ್ ಆಚೆ ಇದ್ದರೆ ಜಿಪ್ ಲಾಕ್ ಮಾಡ್ಕೊಳ್ಳೋದಕ್ಕೆ. ಎಕ್ಸಾಕಿ ಇದು ಆಲಂಕಿ ಅಂತ ಕೂಡ ಅಂತಾರೆ, ಇದೊಂದು ಕೊಟ್ಟಿದ್ದಾರೆ. ಇದ್ದರೇ ಇದನ್ನ ನಾವು ಈಗ ಮೊಬೈಲ್ ಫಿಟ್ ಮಾಡ್ಕೊಳಕ್ಕಾಗೋದು. ಬನ್ನಿ ಯಾವ ಥರ ಫಿಟ್ ಮಾಡೋದಂತ ನೋಡೋಣ. ಈ ಥರ ಗ್ರಿಪ್ಗೆ ಒಂದು ಟೇಪ್ ಕೊಟ್ಟಿರ್ತಾರೆ, ಈ ಟೇಪ್ನ ಈ ಥರ ಫಿಕ್ಸ್ ಮಾಡಿಬಿಟ್ಟಿದ್ದಕ್ಕೆ ಇಲ್ಲಿ ನಾವು ಆರಾಮಾಗಿ ಥ್ರೆಡ್ಡಿಂಗ್ನ, ಇದು 2 ಟೈಪ್ಸ್ ಬಂದಿರುತ್ತಲ್ವ, ನಿಮ್ಮ ಹ್ಯಾಂಡಲ್ ಬಾರ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಈ ಥರ ಫಿಟ್ ಮಾಡಿಕೊಳ್ಳಿ. ನೋಡಿ, ಈ ಥರ ಹಾಕಿದ್ರೆ ಫುಲ್ ಟೈಟಾಗಿ ಕಚ್ಕೊಂಬಿಡುತ್ತೆ. ನೋಡಿ, ಈ ಥರ ಹಾಕ್ಬಿಟ್ಟು ಅದನ್ನು ನಾವು ಆಲಂಕಿಯಲ್ಲಿ ನೀಟಾಗಿ ಈ ಥರ ಟೈಟ್ ಮಾಡ್ಕೊಳ್ಬೇಕಷ್ಟೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀಟಾಗಿ ನೋಡಿಕೊಂಡು, ಮೊಬೈಲ್ ಸೈಜು ಮತ್ತು ಮಿರರಿಗೆ ಟಚ್ ಆಗ್ದಿರ ಬಿಡುತ್ತೆ ಎಲ್ಲ ನೀಟಾಗಿ ನೋಡಿಕೊಂಡು ಈ ಥರ ಟೈಟ್ ಹಾಕ್ಕೊಂಡು
ಒಂದು ಸತಿ ಚೆಕ್ ಮಾಡೋಣ ಗ್ಯಾಪ್. ಹಾಂ ಹಂಗೆ ಇಲ್ಲಿ ಕೊಟ್ಟಿದ್ದಾನಲ್ವ ಈ ಹೋಲ್ನ, ಇದರಲ್ಲಿ ಇಟ್ಬಿಟ್ಟು ನೀಟಾಗಿ ಥ್ರೆಡ್ ಹಿಂದ್ಗಡೆ ಈ ಥ್ರೆಡ್ ಇದೆಯಲ್ವ, ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೆ. ನೋಡಿ ಈ ಥರ ಹಾಕಿದ್ರೆ ಕುತ್ಕೊಂಡ್ಬಿಡುತ್ತೆ ಇಷ್ಟೆ. ಇವಾಗ ಇದನ್ನೇನು ಮಾಡಬೇಕು, ಇದನ್ನು ನಾವು ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡು ನೋಡಿ ಹಿಂಗೆ ಅಡ್ಜಸ್ಟ್ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ನೀಟಾಗಿ ಫುಲ್ ಟೈಟ್ ಮಾಡ್ಕೊಂಬಿಡಿ. ಇದೆಯಲ್ವ, ಇದನ್ನು ಲೂಸ್ ಮಾಡಿದಾಗ ನಮಗೇನಾಗುತ್ತೆ, ಮೊಬೈಲ್ ಬಿಡ್ತಿಗೆ ಹೆಂಗೆ ಎಷ್ಟು ಬೇಕೋ ಅಡ್ಜಸ್ಟ್ ಆಗುತ್ತಿದು ಈ ಥರ. ಇವಾಗ ಫಿಟ್ ಆಗಿರೋದಕ್ಕೆ ವೈರ್ಗೆ ಒಂದು ಕಂಬಿ ಕೊಟ್ಟಿರ್ತಾರೆ, ಇದನ್ನು ಬಿಚ್ಚಿಬಿಟ್ಟು ನೀಟಾಗಿ. ಇವಾಗ ಈ ವೈರು ಈ ಬ್ಯಾಕ್ ಸೈಡಿಂದ ನೋಡಿ ಇಲ್ಲಿದೆಯಲ್ವ, ಇಲ್ಲಿಂದ ಹಿಂಗೆ ತಗೊಂಡು ಇಲ್ಲಿ ಒಳಗಡೆ ಸೇಮ್ ಈ ಎಲೆಕ್ಟ್ರಿಕಲ್ ವೈರ್ ಏನು ಬಂದಿದೆ ಇಂಜನ್ಗೆ, ಇಂಜನ್ನಿಂದ ಇಲ್ಲಿ ತಗೊಂಡು ಸೇಮ್ ಇದ್ರ ಒಳಗಡೆ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಇರೋ ಹತ್ರ ಆರಾಮಾಗಿ ನಾವು ಬ್ಯಾಟ್ರಿಗೆ ಫಿಟ್ ಮಾಡ್ಕೋಬೇಕು. ಇದಕ್ಕೊಂದು ಇದಕ್ಕೊಂದು ಇಲ್ಲಿ ಫೀಸ್ ಅಡ್ಜಸ್ಟ್ಮೆಂಟ್ ಬಂದುಬಿಟ್ಟು ಇಲ್ಲೇ ಬರುತ್ತೆ, ಇದ್ರ ಒಳಗಡೆನೇ ಬರುತ್ತೆ, ಒಳಗಡೆಗೆ ಸಿಗುತ್ತೆ ಇದು ಆ್ಯಕ್ಚುಲಿ. ನೋಡಿ ಅಲ್ಲಿಂದ ನಾವು ವೈರ್ ತಗೊಂತೀವಲ್ವ ನೀಟಾಗಿ, ಇದು ನೋಡಿ ಕೆಳಗಡೆ ಈ ವೈರ್ ಯಾವುದೇ ಕಾರಣಕ್ಕೂ ಇಂಜನ್ ಟಚ್ ಆಗಬಾರ್ದು. ಸ್ವಲ್ಪ ದೂರದಲ್ಲಿ ಟ್ಯಾಗ್ ಮಾಡ್ಕೊಳ್ಳಿ, ನಿಮಗೆ ಟ್ಯಾಗ್ ಕೊಟ್ಟಿದ್ದಾನಲ್ವ ಜಿಪ್ಪದು, ಆ ಥರ ಟ್ಯಾಗಲ್ಲಿ ನೀವು ಟ್ಯಾಗ್ ಮಾಡ್ಕೋಬೋದು. ಈ ಫೀಸ್ ಇದೆಯಲ್ವ, ಈ ಫೀಸ್ ಇರೋ ವೈರ್ ಬಂದುಬಿಟ್ಟು ಪಾಸಿಟಿವು, ಮತ್ತು ಇದು ಫೀಸ್ ಇಲ್ದಿರೋ ಇರೋ ವೈರ್ ಬಂದುಬಿಟ್ಟು ನೆಗೆಟಿವ್ ಇರುತ್ತೆ. ಈ ಬ್ಯಾಟ್ರಿಗೆ ನಾವು ಆರಾಮಾಗಿ ಈ ಥರ ಇಟ್ಬಿಟ್ಟು ನೀಟಾಗಿ ಸ್ಕ್ರೂ ಫಿಟ್ ಅಪ್ ಮಾಡ್ಕೋಬೇಕು. ಈ ಲಾಕು ಇಲ್ಲಿ, ಮತ್ತು ಈ ಲಾಕ್ ಬಂದುಬಿಟ್ಟು ಇಲ್ಲಿ ನೀಟಾಗಿ ಕರೆಕ್ಟಾಗಿ ಕೂರಿಸ್ಬೇಕು. ಈ ಲಾಕುಗಳೇನಿಲ್ಲ, ಸುಮ್ಮನೆ ಇಲ್ಲಿ ಗ್ರಿಪ್ಗೆ ಅಂತ ಕೊಡ್ತಾನೆ, ಬಟ್ ಅವೇನು ಯೂಸ್ ಆಗಲ್ಲ. ನೋಡಿ ನೀಟಾಗಿ ಈ ಥರ ನೋಡಿ, ಇವಾಗ ಫಿಟ್ ಮಾಡಿದೀವಲ್ಲ, ಈಗ ಸ್ವಿಚ್ ಹಾಕ್ತೀನಿ ನೋಡಿ. ಕೀ ಆನಲ್ಲಿದೆ, ಕೀ ಆನಲ್ಲಿದೆ, ಈಗ ಸ್ವಿಚ್ ಹಾಕಿದ್ರೆ ಆರಾಮಾಗಿ ಚಾರ್ಜ್ ಆಗುತ್ತೆ ಅಷ್ಟೆ, ಸಿಂಪಲ್. ನೋಡಿ ಚಾರ್ಜ್ ಆಗ್ತಾ ಇದೆ. ಇವಾಗ ಏನು ಮಾಡೋಣ ಅಂದರೆ 1% ಇದೆ ಚಾರ್ಜಿಂಗು. ಆ್ಯಕ್ಚುಲಿ ನಾನು ಒಂದ್ಸತಿ ಚೆಕ್ ಮಾಡಿದೆ, ಗಾಡಿ ರನ್ನಿಂಗ್ ಅಲ್ಲಿ ಇಲ್ದೀರಾ ಕೀ ಆನಲ್ಲಿ ಇಟ್ಬಿಟ್ಟು ಚಾರ್ಜ್ ಮಾಡಿದಾಗ ಏನಾಗುತ್ತೆ, ಸ್ಲೋ ಆಗುತ್ತೆ ಚಾರ್ಜಿಂಗು. ಗಾಡಿ ರನ್ನಿಂಗಲ್ಲಿದ್ದಾಗ ಸ್ಪೀಡ್ ಆಗುತ್ತೆ. ಈಗ ಒಂದ್ಸತಿ ರನ್ನಿಂಗಲ್ಲಿ ಇಟ್ಬಿಟ್ಟು ಚೆಕ್ ಮಾಡ್ತೀನಿ ಎಷ್ಟೊತ್ತಿಗಾಗುತ್ತೆ ಏನು ಕತೆ ಅನ್ನೋದು. ಬನ್ನಿ ನೋಡಿ, 1% ಇದೆ ಚಾರ್ಜಿಂಗು, ಒಂದೇ 1% ಇದೆ. ಸ್ವಿಚ್ ಆನ್ ಮಾಡ್ತೀನಿ, ಚಾರ್ಜ್ ಆಗ್ತಾ ಇದೆ. ಗಾಡಿ ಸ್ಟಾರ್ಟ್ ಮಾಡೋಣ. ಇವಾಗ ಗಾಡಿ ಸ್ಟಾರ್ಟ್ ಆಯಿತು, ಈಗ ಇದರಲ್ಲಿ ಟೈಮರ್ ಆನ್ ಮಾಡಿಬಿಟ್ಟು ಎಷ್ಟೊತ್ತಿಗಾಗುತ್ತೆ ಏನು ಕತೆ ಅನ್ನೋದು ಚೆಕ್ ಮಾಡೋಣ. ಚೆಕ್ ಮಾಡೋಣ, ಇದು ಹಂಗೆ ರನ್ನಿಂಗಲ್ಲಿ ಇರುತ್ತೆ, ಚಾರ್ಜು ಆಗ್ತಾ ಇದೆ. ನೋಡೋಣ ಎಷ್ಟೊತ್ತಿಗಾಗುತ್ತೆ ಏನು ಕತೆ ಅನ್ನೋದು. ಆಫ್ ಮಾಡಿದ್ದೀನಿ, ಆಗ್ತಾ ಇದೆ ನೋಡಿ. ಕರೆಕ್ಟಾಗಿ 1 hour 4 minutes ಫುಲ್ ಚಾರ್ಜ್ ಆಗೋಯ್ತು. ಇದು ಆಫ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಗುಡ್ ಬೈ.